ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಂ ಮಾಡುವ ನಮಸ್ಕಾರಗಳು. ಮಕ್ಕಳೇ, ನಾನು ಇವತ್ತು ಪಾಠವನ್ನು ಶುರುವಾಗಲು ಮಾಡೋ ಮೊದಲು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಶ್ಯಾಮ್ ಅನ್ನೋನು ಒಬ್ಬ ಪೈಂಟರ್ ಇರ್ತಾನೆ. ಅವನು ಮನೆಗಳಿಗೆಲ್ಲ ಬಣ್ಣ ಹಚ್ಚೋದು, ಆ ಊರಿಗೆ ಅವನು ತುಂಬ ಫೇಮಸ್ ಆಗಿರ್ತಾನೆ. ಇಲ್ಲಿರೋ ಬಣ್ಣ ಮನೆಗಳಿಗೆಲ್ಲ ಬಣ್ಣ ಹಚ್ಚೋದು, ಬಾಗಿಲುಗಳಿಗೆ ಬಣ್ಣ ಹಚ್ಚೋದು ಎಲ್ಲ ಮಾಡ್ತಾ ಇರ್ತಾನೆ. ಅವನು ತುಂಬ ಪ್ರಾಮಾಣಿಕನಾಗಿರ್ತಾನೆ. ಅಂದರೆ ಏನಂತ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಯಾರ ಮನೆಗಾದರೂ ಬಾಗಿಲಿಗೆ ಬಣ್ಣವನ್ನು ಬಳಿದ್ರೆ ಈ ಅಮ್ಮ ಹೇಳ್ತಾಳೆ, ನಮ್ಮ ಮನೆಗೆಲ್ಲ ಬಣ್ಣ ಬಳಿ, ಆದರೆ ನನ್ನ ಹತ್ರ ಸ್ವಲ್ಪ ಕಾಸಿದೆ, ಆ ಕಾಸನ್ನೇ ನೀನು ಕೊಡ್ತೀನಿ, ನೀನು ಹೇಳಿದಷ್ಟು ಹಣ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನಿನ್ನ ಹತ್ರ ನಿನಗೆ 5,000 ರೂಪಾಯಿ ಆದರೆ ಪೈಂಟ್ ಮಾಡೋಕ್ಕೆ ನನ್ನ ಹತ್ರ ಇರೋದೇ 4,000 ರೂಪಾಯಿ ಅಂತ ಹೇಳಿದಾಗ ಇವನು ಹೇಳ್ತಾನೆ, ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನೀನು 4,000ನೇ ಕೊಡು ತಾಯಿ ಅಂತೇಳಿ ಯಾರಾದರೂ ಹೇಳಲಿ. ತಾನು ನಿಷ್ಠೆಯಿಂದ ಆ ಕಮ್ಮಿಗೆ ದುಡ್ಡು ಕೊಟ್ಟರು ಅಂತ ಅವನು ಆ ಕೆಲಸವನ್ನು ಹೇಗಂದ್ರೆ ಆಗ ಮಾಡ್ತಿರ್ಲಿಲ್ಲ, ಆ ಕಮ್ಮಿ ದುಡ್ಡಲ್ಲೇ ಅವನು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಿರ್ತಾನೆ. ಹೀಗಿರಬೇಕಾದ್ರೆ ಅವ್ರ ಊರಲ್ಲಿ ಅವನು ದೊಡ್ಡ ಒಬ್ಬ ರಾಜಕುಮಾರ ಬರ್ತಾನೆ. ಅವನ ಹೆಂಡತಿ ಮತ್ತು ಮಕ್ಕಳ ಜೊತೆಗೆ ಆ ಊರಿಗೆ ಬರ್ತಾನೆ. ಅವನು ಒಂದು ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಾನೆ. ಆಗ ಅವನೇನು ಮಾಡ್ತಾನೆ, ಅವ್ರ ರಾಣಿ ಹೇಳ್ತಾಳೆ, ನಾನು ಈ ಊರಿನಲ್ಲಿ ಒಂದು ದೊಡ್ಡ ನದಿ ಇದೆ, ಆ ನದಿಯಲ್ಲಿ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಬೋಟ್ನಲ್ಲಿ ವಿಹಾರ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ಅವನು ರಾಜ ಏನು ಮಾಡ್ತಾನೆ, ಆಯಿತು, ಈ ಬೋಟನ್ನು ಎಲ್ಲ ಬಣ್ಣ ಬಳಸಿ, ರಾಜಕುಮಾರರು ಅಂದರೆ ಆ ಬೋಟು ಸ್ವಲ್ಪ ಹಳೆಯದಾಗಿದೆ, ನಾನು ಪೈಂಟರ್ನ ಕಟ್ಟಿಸಿ ಆ ಬೋಟನ್ನೆಲ್ಲ ಪೈಂಟ್ ಮಾಡಿಸಿ ಚೆನ್ನಾಗಿ ಮಾಡಿಸಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಆ ಟೈಮಲ್ಲಿ ಆ ಬೋಟ್ ಮಾಲೀಕ ಎಲ್ಲ ಹೋಗಿರ್ತಾನೆ. ಅವನೇನು ಮಾಡ್ತಾನೆ, ಬೋಟನ್ನು ನಾನು ಪೈಂಟ್ ಮಾಡಿಸಿ ಬೇರೆ ಬೋಟನ್ನು ಓಡಿಸೋಣ ಕರೆದು ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಇವನು ಏನು ಮಾಡ್ತಾನೆ, ಈ ರಾಜಕುಮಾರ ಈ ಶ್ಯಾಮ್ ಪೈಂಟರ್ಗೆ ಹೇಳಿ ಕಳಿಸ್ತಾನೆ. ಅವನು ಬಂದಾಗ ಈ ರಾಜಕುಮಾರ ಹೇಳ್ತಾನೆ, ನೋಡು ನಮ್ಮದೊಂದು ಬೋಟ್ ಇದೆ, ಆ ಬೋಟನ್ನು ನೀನು ಚೆನ್ನಾಗಿ ಪೈಂಟ್ ಮಾಡಿ ಕೊಡಬೇಕು, ನನ್ನ ರಾಣಿ ನನ್ನ ಹೆಂಡತಿ ಮಕ್ಕಳು ಅದರಲ್ಲಿ ವಿಹಾರ ಮಾಡಬೇಕು, ಹೋಗಿ ಬರಬೇಕು, ನದಿಯಲ್ಲಿ ಬೋಟಲ್ಲಿ ಹೋಗಬೇಕು ಅಂತ ಆನಂದ ಪಡ್ತಾ ಇದ್ದಾರೆ, ನೀನು ಅದನ್ನು ಬಣ್ಣ ಹಾಕಿ ಕೊಡಬೇಕು ಅಂತ ಹೇಳಿದಾಗ ಇವನು ಹೇಳ್ತಾನೆ ನೀನು ಚೆನ್ನಾಗಿ ಬಣ್ಣ ಹಾಕು, ನಾನು ನಿನಗೆ ಕೇಳಿದಷ್ಟು ಹಣವನ್ನು ನಿನಗೆ ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಡ್ತೀನಿ ಅಂತಾನೆ. ಆಗ ಇವನು ಹೇಳ್ತಾನೆ, ಬೇಡ ಸ್ವಾಮಿ, ನನಗೆ ಎಲ್ಲರಿಗೂ ಕೊಡುವ ಅಷ್ಟೇ ದುಡ್ಡನ್ನೇ ಕೊಡಿ ಅಂತ ಹೇಳ್ತಾನೆ. ಆಯಿತು, ನೀನು ಹೇಳ್ದಾಗೆ ಆಗಲಿ, ಕೆಲಸವನ್ನು ಚೆನ್ನಾಗಿ ಮಾಡು ಅಂತ ಹೇಳ್ತಾನೆ. ಸರಿ, ಇವನು ಹೋಗ್ತಾನೆ, ಪೈಂಟ್ ಎಲ್ಲ ತೊಗೊಳ್ತಾನೆ. ಪೈಂಟ್ ಎಲ್ಲ ತೊಗೊಂಡು ಅವನೇನು ಮಾಡ್ತಾನೆ, ದುಡ್ಡನ್ನು ಕೊಟ್ಟು ಪೈಂಟ್ ಎಲ್ಲ ತೊಗೊಂಡು ಬರ್ತಾ ಇದ್ದಾಗೆ ಅವನ ಊರಲ್ಲಿ ಅವನು ಗೆಳೆಯ ಸಿಗ್ತಾನೆ. ಅವನು ಹೇಳ್ತಾನೆ, ಏ ಎಲ್ಲಿಗೆ ಹೋಗ್ತಿದ್ಯಾ ಅಂದರೆ, ಆ ಮಹಾರಾಜ ನನ್ನ ಮನೆಗೆ ಕರೆದಿದ್ದಾನೆ ಪೈಂಟ್ ಮಾಡಬೇಕಂತೆ ಬೋಟ್ಗೆ ಅಂತ ಹೇಳಿದಾಗ ಇವನ ಫ್ರೆಂಡ್ ಹೇಳ್ತಾನೆ, ಏಯ್ ಅವರು ದೊಡ್ಡ ಮಹಾರಾಜರು, ನೀನು ಎಲ್ಲರ ಹತ್ರ ಕೇಳ್ದಂಗೆ ದುಡ್ಡು ಕೇಳಬೇಡ, ಅವ್ರ ಹತ್ರ ಜಾಸ್ತಿ ದುಡ್ಡು ಕೇಳು. ನೀನು ಇವಾಗ ಫಾರ್ ಎಕ್ಸಾಂಪಲ್ ಬೋಟ್ಗೆ ನೀನು 500 ರೂಪಾಯಿ ತೊಗೊಂಡ್ರೆ ನೀನು 1,000 ರೂಪಾಯಿ ಕೇಳು, ಅವರು ದೊಡ್ಡ ಸಾವುಕಾರರು ಅಂತ ಹೇಳ್ತಾರೆ. ಆಗ ಇವನು ಹೇಳ್ತಾನೆ, ಇಲ್ಲ ಇಲ್ಲ ನಾನು ಆ ಥರ ಕೆಲಸ ಮಾಡಲ್ಲ, ನಾನು ನನ್ನ ಪ್ರಾಮಾಣಿಕತೆಗೆ ನನಗೆ ಎಷ್ಟು ಆ ಬೋಟ್ಗೆ ಆಗುತ್ತೋ ಅಷ್ಟು ಮಾತ್ರ ತಗೊಳ್ತೀನಿ, ಅವರು ಮೆಚ್ಚಿ ಹೆಚ್ಚಿಗೆ ಹಣ ಕೊಟ್ಟರೆ ಇಸ್ಕೊಳ್ತೀನಿ, ಆದರೆ ನಾನು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ಹೇಳಿಬಿಟ್ಟು ಅವನು ಹೊರಟೋಗ್ತಾನೆ. ಬರ್ತಾನೆ ಮಾಲೀಕನ ಹತ್ರ, ಮಾಲೀಕ ಹೇಳ್ತಾನೆ ಹೋಗಿ ಪೈಂಟ್ ಮಾಡು ಅಂತ. ಸರಿ, ಇವನು ನದಿ ಹತ್ರ ಬರ್ತಾನೆ, ಅಲ್ಲಿ ಬೋಟ್ ಇರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಬೋಟು, ಅಲ್ಲಿ ಆ ಬೋಟ್ ಹತ್ರಕ್ಕೆ ಬಂದಾಗ ಅವನು ಕಣ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಾನೆ. ಆ ಬೋಟ್ನ ಮಧ್ಯದಲ್ಲಿ ಒಂದು ತೂತಿರುತ್ತೆ. ಈ ತೂತು ಏನಾಗುತ್ತೆ ಹೇಳಿ, ಈ ಬೋಟ್ ಮಧ್ಯದಲ್ಲಿ ತೂತಿದ್ದಾಗ ನದಿ ಒಳಗೋದಾಗ ಈ ತೂತಿಂದ ನೀರೆಲ್ಲ ಬಂದು ಮುಳುಗೋಗ್ಬಿಡ್ತಾರೆ. ಈ ಬೋಟ್ ಮೇಲೆ ಏನಾದರೂ ಚಾಪೆನೋ ಏನಾದರೂ ಹಾಸ್ಬಿಟ್ರೆ ತೂತು ಕಾಣಲ್ಲ. ಹೋಗ್ತಾ ಏನಾಗುತ್ತೆ, ಈಜು ಬರ್ದಿರೋರಿಗೆ ತೂತಿಯಿಂದ ನೀರೆಲ್ಲ ಬಂದು ಏನಾಗುತ್ತೆ, ಜನ ಎಲ್ಲ ಸತ್ತೋಗ್ತಾರೆ. ಆವಾಗ ಅವನೇನು ಮಾಡ್ತಾನೆ, ಆ ತೂತನ್ನು ಫಸ್ಟು ಮುಚ್ಚುತ್ತಾನೆ.
ಮುಚ್ಚಿಬಿಟ್ಟು ಚೆನ್ನಾಗಿ ಅದಕ್ಕೆ ಫೆವಿಕಾಲ್ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಪೈಂಟನ್ನು ಬಳಿತಾನೆ. ಇಲ್ಲಿ ಆಮೇಲೆ ಪೈಂಟ್ ಎಲ್ಲ ಬಳಿದಾದ್ಮೇಲೆ ಅವನು ಮಾಲೀಕ ಬಂದು ನೋಡ್ತಾನೆ, ತಗೋ ನಿನ್ನ ಹಣವನ್ನು, ಬಹಳ ಸಂತೋಷ ಆಯಿತು, ತುಂಬ ಚೆನ್ನಾಗಿ ಪೈಂಟ್ ಮಾಡಿದ್ಯಾ ಅಂತೇಳಿ ಹೆಂಡತಿ ಮಕ್ಕಳನ್ನ ಆ ನದಿಯಲ್ಲಿ ಕೂರಿಸಿ ಕಳಿಸ್ತಾನೆ. ಆವಾಗ ಊರಲ್ಲಿ ಇನ್ನೊಬ್ಬ ಬೋಟನ್ನು ಮಾಲಕ ಇರ್ತಾನಲ್ಲ, ಅವನು ಬಂದುಬಿಟ್ಟು, ಸ್ವಾಮಿ ನನ್ನ ಬೋಟನ್ನು ಎಲ್ಲಿ ಹೋಯಿತು, ನನ್ನ ಬೋಟಿನಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನು ಕಳಿಸಿದ್ರಂತಲ್ಲ, ಆ ಬೋಟಲ್ಲಿ ಒಂದು ತೂತಿತ್ತು, ಅದಕ್ಕೆ ನಾನು ಅದನ್ನು ನಿಲ್ಲಿಸ್ಬಿಟ್ಟು ಊರಿಗೆ ಹೋಗಿದ್ದೆ, ಆ ಬೋಟಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನ ಕಳಿಸಿದ್ರಂತೆ, ಈಗ ನಿಮ್ಮ ಹೆಂಡತಿ ಮಕ್ಕಳಿಗೆ ಅಪಾಯ ಕಾದಿದೆ, ಈ ನೀರಲ್ಲಿ ಬೋಟ ತೂತಿನಿಂದ ನೀರು ಬಂದುಬಿಟ್ರೆ ಎಲ್ಲ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಏನು ಮಾಡ್ತಾರೆ, ಬನ್ನಿ ನಾವು ತಡೆಯೋಣ ಅಂತ ಇಬ್ಬರು, ಮಾಲೀಕನು ಮತ್ತು ರಾಜ ಮತ್ತು ಇವನು ಓಡಿ 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 ನದಿ ಹತ್ರಕ್ಕೆ ಬರ್ತಾರೆ. ನದಿ ಹತ್ರ ಎಲ್ಲ ನೋಡ್ತಾರೆ, ಎಲ್ಲೂ ಬೋಟ್ ಕಾಣಲ್ಲ. ಆವಾಗ ಆ ಮಹಾರಾಜ ಬೋಟ್ ಮುಳುಗೋಗಿದೆ ಅಂತ ತಿಳ್ಕೊಂಡು ಹತ್ಕೊಂಡು ಕುಸಿದು ಬೀಳ್ತಾನೆ. ಕುಸಿದು ಬಿದ್ದರೆ ಮಹಾರಾಣಿ ವಾಪಸ್ ಬರ್ತಾಳೆ. ವಾಪಸ್ ಬಂದುಬಿಟ್ಟು ಹಬ್ಬ ಅಂತ ಗಾಬರಿಯಿಂದ, ಮಕ್ಕಳೆಲ್ಲ ಗಾಬರಿಯಿಂದ ನೋಡಿಬಿಟ್ಟು, ಏನಾಯಿತು, ಯಾಕೆ ಹೀಗೆ ಅಳ್ತಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಥರ ಬೋಟಲ್ಲಿ ತೂತಾಗ್ಬಿಟ್ಟಿದ್ದಂತೆ, ಅವನು ಬಂದು ಹೇಳ್ದ, ನಿಮಗೇನೂ ಆಗಲಿಲ್ವಾ ಅಂತ. ಇಲ್ಲ ರೀ, ನಮಗೇನೂ ಆಗಲಿಲ್ಲ ಅಂದಾಗ ಅವನು ಬೋಟ್ ಓಡಿಸೋನು ಇರ್ತಾನೆ, ನಾವು ಬೋಟ್ ಹತ್ತುವಾಗ ನೋಡಿದ್ವಿ, ಅಲ್ಲಿ ಯಾವುದೂ ತೂತಿಲ್ಲ, ಬೋಟ್ ಚೆನ್ನಾಗೇ ಇದೆ ಅಂತ ಹೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ಬೋಟ್ ಮಾಲೀಕ, ಇಲ್ಲ ಇಲ್ಲ ನನಗೆ ಚೆನ್ನಾಗಿ ಗೊತ್ತು, ನನ್ನ ಅದರಲ್ಲಿ ತೂತಿತ್ತು ಅಂತ ಹೇಳ್ತಾನೆ. ಆವಾಗ ಮಹಾರಾಜ ಯೋಚನೆ ಮಾಡ್ತಾನೆ, ಓಹೋ ಇದು ಪೈಂಟ್ ಮಾಡಿದ್ನಲ್ಲ, ಅವನು ಪ್ರಾಮಾಣಿಕತೆಯಿಂದ ಎಲ್ಲೋ ಆ ತೂತನ್ನು ಮುಚ್ಚಿದ್ದಾನೆ, ಅವನು ತೂತು ಮುಚ್ಚಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಇವತ್ತು ಬಚಾವಾದರು ಅಂತೇಳ್ಬಿಟ್ಟು ಅವನ್ನ ಮನೆಗೆ ಬರೋಕ್ಕೆ ಹೇಳಿಬಿಟ್ಟು ಅವನ್ನ ಕೇಳ್ತಾನೆ, ಏನಪ್ಪ ಆ ಬೋಟನ್ನು ನೀನು ಏನು ಮಾಡಿದೆ, ನೀ ಆ ತೂತನ್ನು ಯಾರು ಮುಚ್ಚಿದ್ರು ಅಂದಾಗ ಅವನು ಹೇಳ್ತಾನೆ, ಸ್ವಾಮಿ ನಾನೇ, ಅದರಿಂದ ಅಪಾಯ ಕಾದಿರುತ್ತಲ್ವ, ಯಾರಾದರೂ ಹೋಗಲಿ ಪ್ರಾಣಹಾನಿ ಆಗುತ್ತೆ ಅಂತ ಫಸ್ಟು ಅದನ್ನು ಮುಚ್ಚಿ ನಾನು ನಂತರ ಪೈಂಟನ್ನು ಬಣ್ಣವನ್ನು ಬಳದೆ ಅಂತ ಹೇಳಿದಾಗ ಅವನಿಗೆ ಬಹಳ ಸಂತೋಷವಾಗಿ ಅವನಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಅವನಿಗೆ ಬಹಳ ಖುಷಿ, ನನ್ನ ಸಂತೋಷಕ್ಕೆ ನೀನು ತಗೋ ಅಂದಾಗ ತಗೊತಾನೆ. ಮಕ್ಕಳೇ, ಈ ಕಥೆಯಲ್ಲಿ ಏನು ಅರ್ಥ ಆಯ್ತು ನಿಮಗೆ ನೋಡಿ, ಅವನು ಬೋಟನ್ನು ಬಳಿಬೇಕಾದ್ರೆ ಆಗಲಿ, ಯಾರ ಮನೆಯನ್ನು ಪೈಂಟ್ ಮಾಡಬೇಕಾದ್ರೆ ಆದರೂ ಅವನು ಸುಳ್ಳು ಹೇಳ್ತೀರಾ, ಅವನಿಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ತಗೊತಿದ್ದ, ಮತ್ತು ಯಾರಿಗೂ ಸುಳ್ಳು ಹೇಳಲಿಲ್ಲ, ಅವನು ಪ್ರಾಮಾಣಿಕತವಾಗಿದ್ದ. ಮತ್ತು ನೋಡಿ, ಅವನು ಇವಾಗ ಬೋಟನ್ನು ಪೈಂಟ್ ಮಾಡಿ ಅಂದರೆ ಪೈಂಟ್ ಮಾತ್ರ ಮಾಡಿಬಿಟ್ಟು ನನಗೇನು ತೂತಿದ್ದರೆ ನನಗೇನಾಗಬೇಕು, ಪೈಂಟ್ ಬಳಿದ್ಬಿಟ್ಟು ಹೊಟ್ಟೋಗೋಣಪ್ಪ ಅಂತ ಹೋಗ್ಬೋದಿತ್ತಲ್ಲ, ಆದರೆ ಆ ತೂತನ್ನು ಸಹ ಅವನು ಮುಚ್ಚಿದ. ಇದರಿಂದ ಅವನ ಒಳ್ಳೆಯತನ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ. ಸೊ ಪ್ರಾಮಾಣಿಕತೆಯಿಂದ ಅಂದರೆ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಹೇಳೋದ್ರಲ್ಲೇ ಮಾತ್ರ ಅಲ್ಲ, ನಾವು ನಡೆದುಕೊಳ್ಳೋದು, ನಾವು ನಿಷ್ಠೆಯಿಂದ ನಡೆಯೋದು, ಇದೆಲ್ಲ ಪ್ರಾಮಾಣಿಕತೆಗೆ ಬರುತ್ತೆ. ಮಕ್ಕಳೇ, ಇವತ್ತಿನ ಪಾಠ 7 ಪ್ರಾಮಾಣಿಕ ಬಾಲಕ. ಪ್ರವೇಶ: ಈ ಚಿತ್ರದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸು. ಈ ಮಹನೀಯರು ದೇಶಕ್ಕಾಗಿ ಹೋರಾಡಿದವರು. ಇವರ ಬಾಲ್ಯವನ್ನು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ ನಡುವೆ ಕೆಲವು ಆದರ್ಶ ಗುಣಗಳು ಕಂಡುಬರುತ್ತವೆ. ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ನೇತಾರ ಬಾಲ್ಯ ಮತ್ತು ಬದುಕನ್ನು ತಿಳಿಯೋಣ. ಮಕ್ಕಳೇ, ಇಲ್ಲಿ ಈ ಚಿತ್ರಗಳಲ್ಲಿ ನಾನು ತೋರಿಸ್ತೀನಿ ಕೆಲವು ಚಿತ್ರಗಳು. ಈ ಚಿತ್ರ ಯಾರು? ಮಹಾತ್ಮ ಗಾಂಧೀಜಿ. ಈ ಚಿತ್ರ ಚಾಚಾ ನೆಹರು. ಡಾಕ್ಟರ್ B.R. ಅಂಬೇಡ್ಕರ್. ಸುಭಾಷ್ ಚಂದ್ರ ಬೋಸ್. ಕಿತ್ತೂರು ರಾಣಿ ಚೆನ್ನಮ್ಮ. ನೋಡಿ ಮಕ್ಕಳೇ, ಇವರೆಲ್ಲ ಮಹನೀಯ ವ್ಯಕ್ತಿಗಳಲ್ಲಿ ಅಂದರೆ ಅವರು ಚಿಕ್ಕವರಿದ್ದಾಗ ಏನೋ ಒಂದು ಸಹಜ ತುಂಟಾಟಗಳು ಮಾಡಿ ತಪ್ಪು ಮಾಡಿ ತಿದ್ದುಕೊಂಡು ಬಂದಿರ್ತಾರೆ. ಇವರೆಲ್ಲ ಚಿಕ್ಕವರಿದ್ದಾಗ ಸುಳ್ಳು ಹೇಳೋದು, ತಪ್ಪು ಮಾಡೋದು ಸಹಜವಾಗಿರುತ್ತೆ. ಆದರೆ ತಪ್ಪು ಅರ್ತುಕೊಂಡು ಮತ್ತೆ ಒಳ್ಳೆ ವ್ಯಕ್ತಿಗಳಾಗ್ತಾರಲ್ಲ, ತಪ್ಪು ಮಾಡುವುದು ಸಹಜ, ಆದರೆ ತಿದ್ದಿ ನಡೆಯೋದು ಬಹಳ ಒಳ್ಳೆ ಮನುಷ್ಯ. ಅಂದರೆ ನಾವು ತಿದ್ದಿ ನಡೆದರೆ, ತಪ್ಪು ಮಾಡಿದ್ಮೇಲೆ ತಿದ್ದುಕೊಂಡು ನಾವು ಅರಿವು ಮಾಡ್ಕೊಳ್ತೀವಲ್ಲ, ಅದು ಬಹಳ ಒಳ್ಳೆಯ ಮಟ್ಟಕ್ಕೆ ನಮ್ಮನ್ನು ತಗೊಂಡೋಗುತ್ತೆ. ತಪ್ಪು ಮಾಡಿದಾಗ, ಅದು ತಪ್ಪು ಅಂತ ತಿಳಿದಾಗ ನಾವು ಅದನ್ನು ಮತ್ತೆ ಮಾಡಬಾರ್ದು. ಪಾಠಕ್ಕೆ ಹೋಗೋಣ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರ ಬಂದ ಮಕ್ಕಳೆಲ್ಲ
ಮನೆಯತ್ತ ಹೊರಟರು. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಶಾಲೆ ಬೆಲ್ಲೊಡಿತು. ಆಗಿನ ಕಾಲದಲ್ಲಿ ಶಾಲೆಯಿಂದ ಮನೆಗೆ ಹೋಗಬೇಕಾದ್ರೆ ನಿಮ್ಮಂಗೆ ಇವಾಗ ವ್ಯಾನುಗಳಲ್ಲಿ ಬಸ್ಸುಗಳಲ್ಲಿ ಹೋಗ್ತಿರ್ಲಿಲ್ಲ. ಆಗ ಹಳ್ಳಿಗಳು, ದೂರ ದೂರ ಹಳ್ಳಿಗಳು ಅವೆಲ್ಲ ಇದ್ದಾಗ ಮಕ್ಕಳು ಗುಂಪು ಗುಂಪಾಗಿ ಎಲ್ಲರೂ ಒಬ್ಬೊಬ್ಬರೇ ಆ ಹಳ್ಳಿಗಳಲ್ಲಿ ದೂರ ಬರೋಕ್ಕಾಗಲ್ಲ ಅಂತ ಗುಂಪು ಗುಂಪಾಗಿ ಮಕ್ಕಳೆಲ್ಲ ನಡ್ಕೊಂಡು ಆಗ ದಾರಿಯಲ್ಲಿ ಬರ್ತಿರುವಾಗ ತೋಟಗಳು, ಹೊಲಗಳು, ಗದ್ದೆಗಳು, ಕೆರೆಗಳು, ಬಾವಿಗಳು ಇರೋ ಸಹಜ. ಹೀಗೆ ಬರಬೇಕಾದ್ರೆ ಒಂದು ಮಾವಿನ ತೋಟದಲ್ಲಿ ಪಕ್ವವಾದ ಅಂದರೆ ಹಣ್ಣಾಗಿ ವಾಸನೆ ಬರ್ತಿರೋಂಥ ಒಂದು ತೋಟವನ್ನು ನೋಡಿ ಮಕ್ಕಳಿಗೆ ಯಾರಿಗೇ ಆಗಲಿ ಮಾವಿನ ಹಣ್ಣು ನೋಡಿದ್ರೆ ಆಸೆ ಆಗುತ್ತಲ್ಲ. ಮಕ್ಕಳೆಲ್ಲ ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ, ಮಾವಿನ ಹಣ್ಣು ತಿನ್ನೋಕ್ಕೋಸ್ಕರ ಆ ತೋಟದೊಳಗಡೆ ಎಗರ್ಕೊಂಡು ನೋಡಿ ಎಷ್ಟು ಸಂತೋಷದಿಂದ ಎಗರ್ಕೊಂಡೆಲ್ಲ ಬರ್ತಾರೆ. ಬಂದಾಗ ಏನಾಗುತ್ತೆ, ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು. ಏನಾಯಿತು, ಈ ಮಕ್ಕಳೆಲ್ಲ ಏನು ಮಾಡಿದ್ರು, ಅವ್ರಿಗೆ ಒಬ್ಬೊಬ್ಬರು ಕಲ್ಬಿಸ್ತಾ ಇದ್ದಾರೆ ನೋಡು, ಕೆಲವರು ಕಲ್ಬಿಸ್ತಿದ್ದಾರೆ, ಕೆಲವರು ಆರಿಸ್ಕೊಳ್ಳೋದು, ಸಿಕ್ಕ ಸಿಕ್ಕ ಹಣ್ಣುಗಳೆಲ್ಲ ತಗೊಂಡು ಅವಾಗ ಹಂಚಿಕೊಂಡು ಅವರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಮಕ್ಕಳಂದರೆ ಸಾಮಾನ್ಯವಾಗಿ ಏ ಇಲ್ಲಿ ಕೀಳೋ, ಏ ಅಲ್ಲಿ ಕೀಳೋ, ಅಲ್ಲಿದೆ ನೋಡೋ, ಏ ನನಗೆ ಕೊಡೋ ಅಂತ ಕಿರ್ಚ್ತಾ ಇರ್ತಾರಲ್ಲ, ಈ ಕಿರ್ಚೋ ಸೌಂಡ್ ಕೇಳಿ ತೋಟದ ಮಾಲೀಕ ಓನರು ಬರ್ತಾನಂತೆ. ಅದೆಲ್ಲರೂ ಆ ಮಾಲೀಕ ನೋಡಿ ಇಲ್ಲಿ ಬರ್ತಿದ್ದಾನೆ, ಈ ಮಾಲೀಕ ಮಾಡ್ತೀನಿ ಇರು ಅಂತ ಬಂದ ತಕ್ಷಣ ಆ ಮಕ್ಕಳೆಲ್ಲ ಚಲ್ಲ ಪಿಲ್ಲಿಯಾಗಿ ಅಯ್ಯೋ ಹಿಡ್ಕೊಂತಾರೆ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗ್ತಾರೆ. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ, ನಾನೇನು ನಿನಗೆ ಹೊಡೆದೇನೇ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೊಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ, ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ಅವನು ಏನು ಹೇಳ್ತಾನೆ, ಅವನು ಬಂದುಬಿಟ್ಟು ಎಲ್ಲರೂ ಓಡೋದ್ರೆ ಆದರೆ ಒಬ್ಬ ಹುಡುಗ ಮಾತ್ರ ಅಲ್ಲೇ ನಿಂತ್ಕೊತಾನಂತೆ. ಅವಾಗ ಅವನು ಅವನ ಕೈಯನ್ನು ಹಿಡಿದು ಕೇಳ್ತಾನಂತೆ, ಏನು ನಿಮ್ಮ ಮನೇಲಿ ಇದೇನ ಕಲಿಸ್ಕೊಟ್ಟಿರೋದು, ನಿಮ್ಮ ಅಪ್ಪ ನಿಮ್ಮಮ್ಮ ಮತ್ತು ನಿಮ್ಮ ಟೀಚರೆಲ್ಲ ಇದೇನ ಕಲಿಸ್ಕೊಟ್ಟಿರೋದು, ಶಿಕ್ಷಕರೆಲ್ಲ ಅಂತ ಕೇಳ್ತಾನೆ. ಆಗ ಅವನೇನು ಮಾಡ್ತಾನಂತೆ, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಆಗ ಆ ಮಾಲೀಕ ಕೇಳ್ತಾನಂತೆ, ಯಾಕೆ ನಾನೇ ನಿನ್ನ ಹೊಡೋದನ್ನ ಅಳೋದಿಕ್ಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ತಪ್ಪು ಮಾಡಿದ ಸಹಜ, ನಿಮ್ಮ ತೋಟಕ್ಕೆ ಬಂದು ಮಾವಿನ ಹಣ್ಣನ್ನು ಕಿತ್ತಿದ್ದು ನನ್ನ ತಪ್ಪು ಸಹ ಒಪ್ಕೊತೀನಿ, ಆದರೆ ಇನ್ನೊಂದು ಸತಿ ಈ ಥರ ಮಾಡಲ್ಲ. ಆದರೆ ನೀನು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಶಿಕ್ಷಕ ಗುರುಗಳನ್ನು ಬೈದ್ರಲ್ಲ, ಅದು ತಪ್ಪಲ್ವಾ ಅಂತ ಹೇಳ್ತಾನಂತೆ. ಬಾಲಕ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿದ್ದು. ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ, ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು, ತಪ್ಪನ್ನು ಅರಿಯುವ ತಿಳಿದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿ ಕಳುಹಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಅವರೇನು ಮಾಡ್ತಾರೆ, ಬಾಲಕನ ಮುಗ್ಧ ಮಾತು ಅಂದರೆ ಅವನೇನು ಹೇಳ್ತಾನೆ, ನಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡು ಆ ಮುದ್ದು ಮಾತಾಡೋದನ್ನು ಕೇಳಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದು ಮತ್ತು ಪ್ರಾಮಾಣಿಕ ಅವನು ಸತ್ಯವನ್ನು ಹೇಳಿದ್ದರಿಂದ ನಾನೇ ಕದ್ದೆ, ಆದರೆ ನಮ್ಮ ಅಪ್ಪ ನಮ್ಮಮ್ಮನ ಬೈಬೇಡಿ ಈ ಥರ ಎಲ್ಲ ಹೇಳಿದ್ದಕ್ಕೆ ಆ ತೋಟದ ಮಾಲೀಕ ಅವನ ಒಳ್ಳೆ ಗುಣ ನೋಡಿ ಅವನನ್ನು ಕ್ಷಮಿಸಿ ಇನ್ನೂ ಸ್ವಲ್ಪ ಹಣ್ಣನ್ನು ಕೊಟ್ಟು ಕಳಿಸ್ತಾನೆ. ಅವ ಬಾಲಕ ಬೇರೆ ಯಾರೂ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ. ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು. ದೇಶಪ್ರೇಮ ಅವರಲ್ಲಿ
ಪುಟಿದೆದ್ದಿತು. ಆಗ ಗಾಂಧೀಜಿಯವರು ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳವಳಿಗಳಲ್ಲಿ ಪಾಲ್ಗೊಂಡರು. ಅಂತೂ 1947 ಆಗಸ್ಟ್ 15ರಂದು ಭಾರತದ ದೇಶ ಸ್ವತಂತ್ರವಾಯಿತು. ಮಕ್ಕಳೆಯವರು ಗಾಂಧೀಜಿಯವರ ಜೊತೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಇವರು ಅವರ ಜೊತೆ ಹೋರಾಟವನ್ನು ನಡೆಸಿರ್ತಾರೆ. ಗಾಂಧೀಜಿಯವರ ಜೊತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಹೋರಾಟವನ್ನು ನಡೆಸಿದರು. ಸ್ವಾತಂತ್ರ್ಯ ಭಾರತ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆರೆಹೊರೆ ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಮಕ್ಕಳೇ, ಇವರು ಏನು ಮಾಡ್ತಾರೆ, ಸ್ವತಂತ್ರ ಭಾರತ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು, ಇವರು ಜವಾಹರಲಾಲ್ ನೆಹರು ಇವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವರು ಮಂತ್ರಿ ಇವರು ಪ್ರಥಮ ಪ್ರಧಾನಿಯಾಗಿದ್ದಾಗ ಇವರು ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ಏನಾಗುತ್ತೆ, ಒಂದು ಸತಿ ಆಕ್ಸಿಡೆಂಟ್ ಆಗುತ್ತೆ. ರೈಲ್ ಆಕ್ಸಿಡೆಂಟ್ ಆದಾಗ ಅಂದರೆ ರೈಲ್ವೆ ಮಂತ್ರಿ ಅಂದರೆ ಆ ರೈಲ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದ್ದೇ ಇರುತ್ತಲ್ಲ, ಅದು ಏನಾಗುತ್ತೆ ಅಪಘಾತ ಅಂದರೆ ಆಕ್ಸಿಡೆಂಟ್ ಆದಾಗ ಆ ತಪ್ಪನ್ನು ತಮ್ಮದಲ್ದಿದ್ರೂ ಆ ತಪ್ಪು ಅವರೇ ಒಪ್ಪಿಕೊಂಡು ತಮ್ಮದಲ್ದಿದ್ರು ಅವ್ರು ಏನು ಮಾಡ್ತಾರೆ ಆ ಹೊಣೆ ಆ ಜವಾಬ್ದಾರಿನ ಹೊತ್ಕೊಂಡು ನನ್ನಿಂದನೇ ಬೇಜವಾಬ್ದಾರಿಯಿಂದ ಇಷ್ಟು ಜನಕ್ಕೆ ಅನಾಹುತ ಆಯಿತು, ರೈಲ್ ಆಕ್ಸಿಡೆಂಟ್ ಆಯಿತು ಅಂತೇಳಿ ಅವರು ರಾಜೀನಾಮೆ ಕೊಡ್ತಾರೆ. ಆಗ ಜನರೆಲ್ಲ ಅಯ್ಯೋ ಅವ್ರು ತಪ್ಪಿಲ್ಲದೆ ಇದ್ದರು ರಾಜೀನಾಮೆ ಕೊಟ್ಟರು ಅಂತೇಳಿ ಕೇವಲ 18 ತಿಂಗಳು ಮಾತ್ರ ಇವರು ಅದು ಸೇವೆಯನ್ನು ಸಲ್ಲಿಸ್ತಾರೆ. ಈ ರಾಜೀನಾಮೆ ಕೊಟ್ಟಿದ್ದರಿಂದ ಈ ಜನಗಳು ತಮ್ಮ ಪ್ರಾಮಾಣಿಕತೆ ದೇಶಪ್ರೇಮವನ್ನು ಇವರು ಮನೆಯ ಮಾತಾಯಿತು ಅಂದರೆ ಎಲ್ಲ ದೇಶದಲ್ಲಿ ಮಾತಾಡಿಕೊಂಡು. ಶಾಸ್ತ್ರಿಯವರ ದಕ್ಷ ಆಡಳಿತಗಾರರಾಗಿ ಶಾಂತಿದೂತರಾಗಿ ದೇಶಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು. ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು. ಇವರ ಸೇವೆಗೆ ಭಾರತದ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಶಾಸ್ತ್ರಿಯವರು ಆಡಳಿತ ಶಾಂತಿಯುತರಾಗಿದ್ದರು, ಅಂದರೆ ಚೆನ್ನಾಗಿ ಅವರ ಆಡಳಿತವನ್ನು ನಡೆಸ್ಕೊಂಡು ಹೋದರು. ಇವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಇವರು ಜನಮನದಲ್ಲಿ ಕೂಗ್ತಾರೆ, ಅದು ಹಾಗೆ ಉಳಿದು ಹೋಗುತ್ತೆ. ಮತ್ತು ಇವರಿಗೆ ಭಾರತ ರತ್ನ ಪ್ರಶಸ್ತಿಯು ಭಾರತದಿಂದ ಸರ್ಕಾರದಿಂದ ದೊರೆಯುತ್ತೆ. ಮಕ್ಕಳೇ, ನಾನು PDFನಲ್ಲಿ ಕ್ಲಾಸ್ ವರ್ಕು ಮತ್ತು ಹೋಮ್ವರ್ಕನ್ನು ಕೊಟ್ಟಿದ್ದೀನಿ. ನೀವು PDFಲ್ಲಿರೋ ಕ್ಲಾಸ್ ವರ್ಕ್ನ ಬರೆದು ಹೋಮ್ವರ್ಕ್ನ ಮಾತ್ರ ಶುಕ್ರವಾರ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು. ಮಕ್ಕಳೇ, PDF ಮೂಲಕ ನಾನು ಕ್ಲಾಸ್ ವರ್ಕನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.